ಮೇಷರಾಶಿಯವರ ದಿನ ಭವಿಷ್ಯ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ಹಣಕಾಸಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆಯನ್ನ ನೋಡ್ತೀರಿ. ಆದರೆ ಇಂದು ಸ್ನೇಹಿತರಿಂದ ಯಾಕೋ ಸ್ವಲ್ಪ ಸಂಕಷ್ಟಗಳನ್ನ ಕಿರಿಕಿರಿಯನ್ನ ಅನುಭವಿಸಬೇಕಾದ ದಿವಸ ಆಗಿದ್ದಿರಬಹುದು. ನಿಮ್ಮ ಸ್ವಂತ ವ್ಯಾಪಾರದಲ್ಲಿ ನಷ್ಟವನ್ನ ನೋಡ್ತೀರಿ. ಕುಟುಂಬದ ಒಳಗಡೆ ಯಾಕೋ ಕಿರಿಕಿರಿ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಉದ್ಯೋಗದ ಸ್ಥಳದಲ್ಲಿ ಏರಿಳಿತಗಳನ್ನ ನೋಡ್ತೀರಿ. ಯಾಕೋ ಅಷ್ಟೊಂದು ಸಮಂಜಸವಾಗಿರ್ತಕ್ಕಂತಹ ದಿನವಾಗಿಲ್ಲ ಮೇಷರಾಶಿಯವರಿಗೆ. ಹಾಗಾಗಿ ಇಂದು ಕೆಲ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಇಂದು ನಿಮಗೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟದ ಸಂಖ್ಯೆ 5. ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಶಿವಸ್ತೋತ್ರದ ಪಠಣ ಮಾಡೋದ್ರಿಂದ ಬಹಳಷ್ಟು ಅನುಕೂಲತೆಯನ್ನು ಸಾಧಿಸಬಹುದು. ಶುಭವಾಗಲಿ. ಇಂದು ನಿಮ್ಮ ಮನೆಯ ಸದಸ್ಯರಿಂದ ಅಂದರೆ ಕುಟುಂಬದ ಸದಸ್ಯರಿಂದ ಬಹಳಷ್ಟು ಕಿರಿಕಿರಿಯನ್ನು ಅನುಭವಿಸಬೇಕು. ಅನಾರೋಗ್ಯ ಸಮಸ್ಯೆಗಳು, ಆರೋಗ್ಯ ಹಿನ್ನಡೆ ಆಗುವಂಥದ್ದು, ಅದೇ ರೀತಿಯಾಗಿ ಅನಾರೋಗ್ಯ ಬಾಧೆಗಳು ಹೆಚ್ಚಾಗ್ತಕ್ಕಂಥದ್ದು. ಆದಾಗ್ಯೂ ಇಂದು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಲಾಭಗಳನ್ನು ನೋಡ್ತೀರಿ. ಏನೇ ಆಗಲಿ ಆರೋಗ್ಯವೇ ಇಲ್ಲ ಅಂತಂದರೆ ಯಾವ ಹಣ ಇದ್ದೇನು ಪ್ರಯೋಜನ ಅಲ್ವಾ? ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಬಣ್ಣ ಬಿಳಿಯ ಬಣ್ಣ. ಶ್ರೀಮತ್ ಚಿದಂಬರ ಸ್ತೋತ್ರದ ಪಠಣದಿಂದಾಗಿ ಬಹಳಷ್ಟು ಶುಭ ಫಲಗಳನ್ನು ಅನುಭವಿಸಬಹುದು. ಆ ಚಿದಂಬರೇಶ್ವರರ ಅನುಗ್ರಹದಿಂದ ಅನಾರೋಗ್ಯಗಳು ಸಹ ನಿಮಗೆ ಕಾಡೋದಿಲ್ಲ. ದೇವರ ಅನುಗ್ರಹ ಉಂಟಾಗತ್ತೆ. ಶುಭವಾಗಲಿ. ಮಿಥುನ ರಾಶಿಯವರ ಫಲಾನುಫಲಗಳು ಇವತ್ತಿನ ದಿನ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ, ನಿರುದ್ಯೋಗಿ ಯುವಕ ಯುವತಿಯರಿಗೆ, ಕೆಲಸ ಹುಡುಕ್ತಾ ಇದ್ದಂಥವರಿಗೆ ಕೆಲಸ ಪ್ರಾಪ್ತ ಯೋಗ. ಯಾರಿಗೋ ಹಣ ಕೊಟ್ಟಿರ್ತೀರಿ, ಕೊಡ್ತಾನೆ ಇರೋದಿಲ್ಲ, ವಾಪಸ್ಸು ಸತಾಯಿಸ್ತಾ ಇರ್ತಾರೆ. ಇಂದು ಆ ಹಣದ ಬಾಕಿ ವಸೂಲಿ ಆಗ್ತಕ್ಕಂಥದ್ದಾಗತ್ತೆ. ಹೊಸ ಕಾರ್ಯಗಳಲ್ಲಿ ಬಹಳಷ್ಟು ಪ್ರಗತಿ ಉಂಟಾಗತ್ತೆ. ಅದೇ ರೀತಿಯಾಗಿ ಇಂದು ನಿಮಗೆ ಮನಸ್ಸಿಗೆ ಬಹಳ ಸಂತಸ ಆಗ್ತಕ್ಕಂತಹ ದಿವಸ ಅಂತಲೇ ಹೇಳಬಹುದು. ಮಿಥುನ ರಾಶಿಯವರಿಗೆ ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಆಗ್ನೇಯ ದಿಕ್ಕು. ಅದೃಷ್ಟದ ಸಂಖ್ಯೆ 5. ಅದೃಷ್ಟದ ಬಣ್ಣ ಬೂದು ಬಣ್ಣ. ಶಿವಧ್ಯಾನ ಶ್ಲೋಕದ ಪಠಣದಿಂದಾಗಿ ಬಹಳಷ್ಟು ಶುಭ ಫಲವನ್ನು ಅನುಭವಿಸ್ತೀರಿ. ಶುಭವಾಗಲಿ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಬಹಳಷ್ಟು ಲಾಭವನ್ನು ನೋಡ್ತೀರಿ. ವೃತ್ತಿ ಉದ್ಯೋಗದಲ್ಲಿ ಬಹಳಷ್ಟು ನೀವು ಔನ್ನತ್ಯವನ್ನು ಅನುಭವಿಸ್ತೀರಿ. ಅದೇ ರೀತಿಯಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೋಡುವಂತಹ ದಿವಸ. ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಬಂದು ಕೈ ಸೇರ್ತಕ್ಕಂತಹ ದಿವಸವಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ. ಅದೇ ರೀತಿಯಾಗಿ ಇಂದು ನಿಮಗೆ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಪ್ರಗತಿಯನ್ನು ಕಂಡು ಅಭಿವೃದ್ಧಿಯನ್ನು ನೋಡುವಂತಹ ದಿವಸವಾಗಿದೆ ಕರ್ಕಾಟಕ ರಾಶಿಯವರಿಗೆ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪಶ್ಚಿಮ ದಿಕ್ಕು. ಅದೃಷ್ಟದ ಸಂಖ್ಯೆ 1. ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಅಮೋಘ ಶಿವಕವಚ ಸ್ತೋತ್ರದ ಪಠಣ ಬಹಳಷ್ಟು ಅನುಕೂಲತೆಯನ್ನು ತಂದುಕೊಡ್ತಕ್ಕಂತಹದ್ದು. ನಿಮ್ಮ ಬದುಕಿನಲ್ಲಿ ಇನ್ನಷ್ಟು ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯವಾಗುತ್ತೆ. ಶುಭವಾಗಲಿ. ಸಿಂಹರಾಶಿಯವರ ದಿನ ಭವಿಷ್ಯ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ದೂರಭಾರ ಪ್ರಯಾಣ ಉಂಟಾಗ್ತಕ್ಕಂಥದ್ದು. ಆದರೆ ಪ್ರಯಾಣದಲ್ಲಿ ಆತಂಕಗಳು ಸಹ ಸೃಷ್ಟಿಯಾಗುತ್ತೆ. ಜಾಗ್ರತೆ. ವಸ್ತುನಷ್ಟ, ಚೋರ ಭಯ ಅಂದರೆ ಕಳ್ಳತನದ ಭಯ, ಈ ರೀತಿಯಾಗಿ ಇದ್ದಾವೆ. ಸಿಂಹರಾಶಿಯವರಿಗೆ ಜಾಗ್ರತೆಯಾಗಿರಬೇಕು. ಇನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆಯನ್ನು ನೋಡ್ತೀರಿ. ಬಂಧು ಮಿತ್ರರೊಟ್ಟಿಗೆ ಇವತ್ತ್ಯಾಕೋ ನಿಮ್ಮ ಸಂಬಂಧ ಅಷ್ಟು ಚೆನ್ನಾಗಿರಲ್ಲ. ಸುಮ್ಮನೆ ಏನೋ ಒಂದು ಕಿರಿಕಿರಿ ಆಗ್ತಾ ಇರುತ್ತೆ, ಅವ್ರ ಜೊತೆಗೆ ಏನೋ ಒಂದು ಜಗಳ ನಡೀತಾ ಇರುತ್ತೆ. ಸ್ವಲ್ಪ ಮಿತ್ರರಿಂದ ಬಂಧುಗಳಿಂದ ಇವತ್ತು ಒಂಚೂರು ದೂರ ಇರಿ. ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಯಥೇಚ್ಛವಾದ ಧನಾಗಮ ಉಂಟಾಗ್ತಕ್ಕಂಥ ದಿವಸ ಸಿಂಹರಾಶಿಯವರಿಗೆ. ಇಂದು ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಆಗ್ನೇಯ ದಿಕ್ಕು. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಬಣ್ಣ ಬಿಳಿಯ ಬಣ್ಣ. ಶ್ರೀ ಕಾಮೇಶ್ವರ ಸ್ತೋತ್ರದ ಕವಚ ಪಠಣ ಬಹಳಷ್ಟು ಅನುಕೂಲತೆಯನ್ನು ಉಂಟು ಮಾಡುತ್ತೆ. ಶುಭವಾಗಲಿ. ಕನ್ಯಾ ರಾಶಿಯವರ ಫಲಾನುಫಲಗಳು ಇವತ್ತಿನ ದಿನ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕೈಗೊಂಡ ವ್ಯಾಪಾರ ವ್ಯವಹಾರ ಉದ್ಯೋಗಗಳಲ್ಲಿ ಬಹಳಷ್ಟು ಯಶಸ್ಸು. ಕುಟುಂಬ ಸದಸ್ಯರಿಂದ ಬಹಳಷ್ಟು ಬೆಂಬಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಅದೇ ರೀತಿಯಾಗಿ ನಿಮಗೆ ಉದ್ಯೋಗದ ಸ್ಥಳದಲ್ಲಿ ಬಡ್ತಿ ಸಿಕ್ತಕ್ಕಂಥದ್ದು. ಭೂ ವ್ಯವಹಾರಗಳಲ್ಲಿ ಬಹಳಷ್ಟು ಲಾಭಗಳನ್ನು ನೀವು ನೋಡ್ತೀರಾ. ಇಂದು ರಿಯಲ್ ಎಸ್ಟೇಟ್ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಕ್ಕಂಥವ್ರಿಗೆ, ಭೂ ಸಂಬಂಧಿತ ವ್ಯವಹಾರಗಳನ್ನು ಮಾಡತಕ್ಕಂಥವ್ರಿಗೆ ಯಥೇಚ್ಛವಾದ ಧನಾಗಮ. ಇಂದು ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟದ ಸಂಖ್ಯೆ 5. ಅದೃಷ್ಟದ ಬಣ್ಣ ಕಂದು ಬಣ್ಣ. ಶ್ರೀ
ಅರ್ಜುನ ಕೃತ ಶಿವ ಕವಚ ಸ್ತೋತ್ರವನ್ನ ಪಠಣ ಮಾಡಬೇಕು. ಅರ್ಜುನ ಕೃತ ಅಂತ ಹೇಳಿದ್ರೆ ಆ ಫಲ್ಗುಣ ಬರೆದಿರ್ತಕ್ಕಂಥದ್ದು, ಫಾಲ್ಗುಣ ಬರೆದಿರ್ತಕ್ಕಂತಹ ಶಿವಸ್ತೋತ್ರ. ಆ ಶಿವಸ್ತೋತ್ರವನ್ನ ಪಠಣ ಮಾಡೋದ್ರಿಂದ ಬಹಳಷ್ಟು ಅನುಕೂಲತೆ ಉಂಟಾಗತ್ತೆ, ಶುಭವಾಗ್ಲಿ. ಕನ್ಯಾ ರಾಶಿ ಬಗ್ಗೆ ತಿಳಿಸ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ತುಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಬಹಳ ಸಂತಸ ಪಡ್ತಕ್ಕಂತಹ ವಿಚಾರ, ಅವರ ವಿಚಾರದಲ್ಲಿ ಒಂದಷ್ಟು ಏಳಿಗೆಗಳನ್ನು ನೋಡೋದ್ರಿಂದ, ಅವರಲ್ಲಾಗುವ ಬದಲಾವಣೆಗಳನ್ನು ನೋಡೋದ್ರಿಂದ ಬಹಳಷ್ಟು ಸಂತಸವನ್ನು ಪಡ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ನಿರೀಕ್ಷಿತ ಲಾಭವನ್ನೇ ನೀವಿಂದು ಪಡ್ಕೊಳ್ತೀರಿ. ಬಹಳಷ್ಟು ದೈವಿಕ ಕಾರ್ಯಗಳಲ್ಲಿ ಆಸಕ್ತಿ ಉಂಟಾಗ್ತಕ್ಕಂಥದ್ದು. ಇನ್ನೊಂದು ವಿಚಾರ ಅಂತಂದ್ರೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಪ್ರಗತಿ ಕಾಣುತ್ತೆ, ಏಳಿಗೆಯನ್ನು ನೋಡ್ತೀರಿ, ಶುಭವಾಗ್ಲಿ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ದಿಕ್ಕು ಪಶ್ಚಿಮ ದಿಕ್ಕು. ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಬಿಳಿಯ ಬಣ್ಣ. ಶ್ರೀ ಕಾಲಾಂತ ಕಾಷ್ಟಕಂ ಸ್ತೋತ್ರದ ಪಠಣ ಮಾಡೋದ್ರಿಂದ ಬಹಳಷ್ಟು ಅನುಕೂಲತೆ ಪಡ್ಕೊಳ್ತೀರಿ, ಶುಭವಾಗಿ. ವೃಶ್ಚಿಕ ರಾಶಿಯವರ ಫಲಾನುಫಲಗಳು ಇವತ್ತಿನ ದಿನ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆಗಳು ಉಂಟಾಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸ್ತಾರೆ, ಅದರಿಂದ ನಿಮಗೂ ಸಹ ಸಂತಸ ಉಂಟಾಗ್ತದೆ. ವಾಹನ ಚಲಾವಣೆ ಮಾಡಬೇಕಾದಾಗ ಜಾಗ್ರತೆ. ಅದರ ಜೊತೆಗೆ ಇಂದು ವೃತ್ತಿಪರ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಏಳಿಗೆಯನ್ನು ನೋಡ್ತೀರಿ, ಮಾನಸಿಕವಾಗಿ ಬಹಳಷ್ಟು ನೆಮ್ಮದಿ ಸಿಗ್ತಕ್ಕಂತಹ ದಿವಸ ಇಂದು. ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಇಂದು ನಿಮಗೆ ಪೂರ್ವ ದಿಕ್ಕು. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಬಿಳಿಯ ಬಣ್ಣ. ಶ್ರೀ ಶ್ರೀಕಂಠಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡಿ ಬಹಳಷ್ಟು ಅನುಕೂಲತೆ ಉಂಟಾಗ್ತದೆ, ಶುಭವಾಗಲಿ. ಧನಸ್ಸು ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತು ಸಾಲಗಾರರಿಂದ ಕಿರಿಕಿರಿ. ಯಾರತ್ತಲಾದರೂ ನೀವು ಸಾಲ ತಗೊಂಡ್ಬಿಟ್ರೆ ಬಹಳಷ್ಟು ಕಿರಿಕಿರಿ ಉಂಟಾಗ್ತಾ ಇರುತ್ತೆ, ಅವರಿಂದ ತೊಂದರೆ ತಾಪತ್ರಯವನ್ನು ಅನುಭವಿಸಬೇಕಾದ ದಿವಸವಾಗಿರುತ್ತೆ. ಕುಟುಂಬದೊಳಗೆ ನೆಮ್ಮದಿ ಇರಲ್ಲ. ಈ ರೀತಿಯಾದಂತಹ ಏನಾದರೂ ಒಂದು ತೊಂದರೆ ತಾಪತ್ರಯಗಳು ಧನಸ್ಸು ರಾಶಿಯವರಿಗಿಂದು ಬಂದೇ ಬರ್ತದೆ. ಜಾಗ್ರತೆ. ಹಿರಿಯರಿಂದ ಒಂದಿಷ್ಟು ಸಹಕಾರವನ್ನು ಸಹಾಯವನ್ನು ಪಡೆದುಕೊಳ್ತಕ್ಕಂಥ ದಿವಸ. ಸ್ತ್ರೀಯರಿಗೆ ಏಳಿಗೆ ಕಂಡು ಬರ್ತಕ್ಕಂಥ ದಿವಸವಾಗಿರುತ್ತೆ. ಸ್ವಲ್ಪ ಮಟ್ಟಕ್ಕೆ ಇಂದು ನಿಮಗೆ ಒಂದು ಸಾಧಾರಣವಾಗಿರುವ ದಿನಕ್ಕಿಂತ ಸ್ವಲ್ಪ ಸಾಧಾರಣವಾಗಿರುವಂತಹ ದಿವಸ ಆಗಿದೆ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ದಿಕ್ಕು ಪಶ್ಚಿಮ ದಿಕ್ಕು. ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಬಿಳಿಯ ಬಣ್ಣ. ಶ್ರೀ ಶಿವ ಮಾನಸಿಕ ಪೂಜಾ ಸ್ತೋತ್ರದ ಪಠಣವನ್ನ ಮಾಡಿ ಬಹಳಷ್ಟು ಶುದ್ಧದ ಜೀವನವನ್ನ ನೋಡೋಕ್ ಸಾಧ್ಯವಾಗುತ್ತೆ, ಒಳ್ಳೇದಾಗ್ಲಿ. ಮಕರ ರಾಶಿಯವರ ಫಲಾನುಫಲಗಳು ಇವತ್ತಿನ ದಿನ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಹಳಷ್ಟು ದೀರ್ಘಾವಧಿ ತೊಂದರೆಗಳಿಂದ ಬಳಲ್ತಾ ಇದ್ದಂಥವರಿಗೆ ಇಂದು ನಿಮಗೆ ಸ್ವಲ್ಪ ರಿಲೀಫ್ ಸಿಗ್ತಕ್ಕಂಥ ದಿವಸ. ಸಮಾಜಮುಖಿಯಾಗಿ ಸಮಾಜ ಕೆಲಸವನ್ನು ಮಾಡುವಂತಹ ಸಮಾಜ ಸೇವಕರಿಗೆ ಇಂದು ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಗುರುತಿಸ್ತಾರೆ, ಗೌರವಿಸ್ತಾರೆ, ಒಂದಿಷ್ಟು ಪದವಿಯನ್ನು ಕೊಡ್ತಕ್ಕಂಥ ದಿವಸ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿದ್ದಂತಹ ಏರಿಳಿತಗಳು ದೂರವಾಗ್ತದೆ. ಇನ್ನು ನಿಮ್ಮ ಮನಸ್ಸಿನ ಇಚ್ಛೆಗಳು ಸ್ವಲ್ಪ ಮಟ್ಟಕ್ಕೆ ಪೂರ್ಣ ಆಗ್ತಕ್ಕಂಥ ದಿವಸ. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ದಕ್ಷಿಣ ದಿಕ್ಕು. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ನೀಲಿ ಬಣ್ಣ. ಶ್ರೀ ನಟೇಶ ಪಂಚರತ್ನ ಸ್ತೋತ್ರದ ಪಠಣವನ್ನ ಮಾಡೋದ್ರಿಂದ ಇನ್ನಷ್ಟು ಶುಭ ಫಲಗಳು ನಿಮಗೆ ಸಿದ್ಧಿಯಾಗುತ್ತೆ, ಒಳ್ಳೇದಾಗಲಿ. ಕುಂಭರಾಶಿಯವರ ದಿನ ಭವಿಷ್ಯ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಹಳ ದಿವಸಗಳಿಂದ ನೀವು ಕಂಡ ಕನಸು ಇಂದು ನನಸಾಗುತ್ತೆ. ಏನಾದರೂ ವಸ್ತು ಖರೀದಿ ಮಾಡಬೇಕು ಅಥವಾ ನಾವು ಹೀಗಿರಬೇಕು ಹಾಗಿರಬೇಕು ಅಂತ ಏನಾದರೂ ಕನಸು ಕಂಡಿದ್ರೆ ನನಸಾಗುವ ದಿವಸ. ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆ ಯೋಗ ಸಿಗ್ತದೆ. ನೀವೇನಾದರೂ ತುಂಬ ದಿವಸಗಳಿಂದ ಟ್ರಾನ್ಸ್ಫರ್ ತಗೊಳ್ಳೋ ಪ್ರಯತ್ನ ಪಟ್ಟು ಸಿಗ್ತಾ ಇಲ್ಲ, ನನಗೆ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಇಂದು ಆ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟ ಹಾಗೆ ಶುಭ ಫಲಗಳನ್ನು ಕೇಳ್ತೀರಿ, ಅನುಕೂಲದ ವಾತಾವರಣ ಉಂಟಾಗುತ್ತೆ. ಅದೇ ರೀತಿಯಾಗಿ ನೂತನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಉಂಟಾಗ್ತದೆ. ಮೇಲಧಿಕಾರಿಗಳಿಂದ ಒಂದಿಷ್ಟು ಪ್ರಶಂಸೆ ಸಿಗ್ತಕ್ಕಂತಹ ಕೆಲಸ ಆಗುತ್ತೆ ಇಂದು. ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ನೀಲಿ ಬಣ್ಣ. ಶ್ರೀ ಶಿವಚಾಲೀಸ ಪಠಣ ಮಾಡೋದ್ರಿಂದ, ಶಿವಚಾಲೀಸವನ್ನು ಹೇಳ್ಕೊಳ್ಳೋದ್ರಿಂದ ಇನ್ನಷ್ಟು ಶುಭ ಫಲಗಳು ನಿಮಗೆ ಉಂಟಾಗುತ್ತೆ, ಒಳ್ಳೇದಾಗಲಿ. ಮೀನರಾಶಿಯವರ ಫಲಾನುಫಲಗಳು ಇವತ್ತಿನ ದಿನ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ
ನಿಮ್ಮ ಮೇಲಧಿಕಾರಿಗಳ ಜೊತೆ ಉದ್ಯೋಗಿಗಳು ಸ್ವಲ್ಪ ಸಹನೆಯಿಂದ ಅದೇ ರೀತಿಯಾಗಿ ಸ್ವಲ್ಪ ಜಾಗ್ರತೆಯಿಂದ ವರ್ತಿಸಬೇಕು. ಮೊದಲೇ ನಿಮ್ಮ ಕೋಪ ಜಾಸ್ತಿ, ತಾಳ್ಮೆನೂ ಜಾಸ್ತಿ, ಎರಡೂ ಸಹ ಹೆಚ್ಚೇ ನಿಮಗೆ. ತಾಳ್ಮೆ ಅಂದರೆ ಅತೀ ವಿನಯಂ ಧೂರ್ತ ಲಕ್ಷಣಂ ಅಂತ ಹೇಳುತ್ತಾರೆ. ಅತಿ ವಿನಯವನ್ನು ಪ್ರದರ್ಶನ ಮಾಡಬಾರ್ದು, ಅದೇ ರೀತಿಯಾಗಿ ಅತಿ ಕೋಪವನ್ನು ಸಹ ಪ್ರದರ್ಶನ ಮಾಡಬಾರ್ದು. ನೀವು ಯಾವಾಗ ಕೈ ಕಟ್ಕೊಂಡು ಹೀಗೆ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಳ್ತಿರಲ್ಲ, ಅದು ಅತೀ ವಿನಯವಾಗ್ತದೆ. ಆ ರೀತಿಯಾಗೂ ಇರಬಾರ್ದು. ಅದೇ ರೀತಿಯಾಗಿ ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡ್ತೀನಿ ಅನ್ನೋ ಭಾವದಲ್ಲೂ ಬೆರಿಬಾರದು. ಕುಟುಂಬದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ದಿವಸ, ಮಾನಸಿಕವಾಗಿ ಒಂದಿಷ್ಟು ಕಿರಿಕಿರಿಗಳನ್ನು ಅನುಭವಿಸ್ತೀರಿ. ಇದೇನು ಹೊಸ್ತಲ್ಲ ಮೀನರಾಶಿಯವರಿಗೆ, ಪ್ರತಿದಿನವೂ ಇದ್ದದ್ದೇ. ವಾಹನ ಸೌಖ್ಯ ಉಂಟಾಗ್ತಕ್ಕಂಥ ದಿವಸ, ವಾಹನಗಳ ಖರೀದಿ ಯೋಗವಿತ್ತು ತುಂಬಾ ಚೆನ್ನಾಗಿರತಕ್ಕಂಥದ್ದು. ಇಂದು ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ತ್ರಂಬಕಾಷ್ಟಕಂ ಸ್ತೋತ್ರದ ಪಠಣದಿಂದಾಗಿ ಇನ್ನಷ್ಟು ಶುಭ ಫಲಗಳು ನಿಮ್ಮ ಜೀವನಕ್ಕೆ ಬರುತ್ತೆ, ಒಳ್ಳೆಯದಾಗಲಿ. ಎಲ್ಲ ರಾಶಿಗಳ ಫಲಾನುಫಲಗಳನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ.